ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂಥೇಳಿ ಅಂದ್ಕೊಂಡಿನಿ. ನಿನ್ನೆ ಶೇರ್ ಮಾಡ್ಕೊಂಡಿರೋವಂತಹ ವ್ಲಾಗ್ನೇ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಕ್ಕಂತೇನೆ. ಮಹಾರಾಷ್ಟ್ರದ ವ್ಲಾಗು, ಕೊಲ್ಲಾಪುರ್ಗೆ ಹೋಗಿರೋವಂತಹ ವ್ಲಾಗು. ಸೊ ನಿನ್ನೆ ವ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್ ಹೆಂಗೈತೆ ಅಂಥೇಳಿ ಶೇರ್ ಮಾಡ್ಕೊಂಡಿನಿ. ಸೊ ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗಕ್ಕಂತೀವಿ ಅಂತ ಅಂದರೆ, ಇಲ್ಲೇ ಕೊಲ್ಲಾಪುರಲ್ಲಿರೋ ಜ್ಯೋತಿರ್ಬಾಯಿ ಟೆಂಪಲ್ಗೆ ಹೋಗಂತೀವಿ. ಸೊ ಅದಕ್ಕಾಗಿ ಇವಾಗ ಬಸ್ಸಿಗಾಗಿ ವೇಟ್ ಮಾಡಕಂತೀವಿ ನೋಡ್ರಿ. ಇಲ್ಲಿ ಇವಾಗ ಜ್ಯೋತಿಬಾಯಿ ಟೆಂಪಲ್ ಹೋಗ್ಬೇಕು ಫ್ರೆಂಡ್ಸು. ಸೊ ಹಂಗಾಗಿ ಇಲ್ಲಿ ಬಸವನ್ನೇ ಬಂದು ಕುಂತೇವಿ. ಬಸ್ ಇನ್ನು ಯಾವಾಗ ಬರ್ತಾವೇನೋ. ಇದು ಮಹಾರಾಷ್ಟ್ರ ಆಗ ನೋಡ್ರಿ, ಕೊಲ್ಲಾಪುರದ ಬಸ್ ಹೆಂಗದವ ಅಂತೀವಿ ನೋಡ್ತಿರ್ಬೋದು. ನಮ್ಮ ಕಡೆ ಬಸ್ಸಿಗೂ ಇಲ್ಲಿ ಬಸ್ಸಿಗೂ ಡಿಫ್ರೆನ್ಸ್ ಭಾಳ ಐತಿ. ಸೊ ಬಸ್ ಬರಲಿಲ್ಲ ಫ್ರೆಂಡ್ಸು. ಮಹಾರಾಷ್ಟ್ರದಾಗ ಈ ಗಾಡಿ ಮಾಡಲ್ಲ, ಅಲ್ಲಿ ಲೋಕಲ್ ಯಾವ ಗಾಡಿ ಚಲ್ತಿ ಇರ್ತಾವೋ ಮಂದಿ ಗಿಡಸಲ್ಲ ಅದನ್ನೇ ಅದೇ ಮಾಡಲ್ಲ, ಖರೀದಿ ಮಾಡ್ಕೊಂತ ಹೋಗ್ತಾರ. ಎಂಟು ಮಂದಿ. ಇದಕ್ಕೆ ಓಮಿನಿ ಗಾಡಿ. ಓಮಿನಿ ಓಮಿನಿಕ್ಕಿಂತ ಸ್ವಲ್ಪ ದೊಡ್ಡದೈತಿ. ಇದು ಏನ ನಮ್ ಕಡೆ ಟಿಂಪು ಇರ್ತಾವಲ್ಲ ಇಲ್ಲಿ ಹಂಗತೆ. ಅದೊಂದ್ ಗಾಡಿ ಹೇಳಿದಾರ. ಸೊ ಆ ಗಾಡಿಗೆ ಹೋಗ್ಬೇಕು. ಆಲ್ರೆಡಿ ಬಸ್ ಹೋಗಿ ಒಂದ್ 15-20 ನಿಮಿಷ ಆಯ್ತು ಜ್ಯೋತಿಬಾಯಿ ಟೆಂಪಲ್ ಹೋಗೋ ಬಸ್. ಸೊ ಅಲ್ಲೇ ನಿಂತಿದ್ರ ಈಗ ಅಲ್ಲಿ ಹೋಗಿ ರೀಚ್ ಆಗಿರ್ತಿದ್ವಿ. ಅದನ್ನೇ ಮಾಡಿದ್ಯಲ್ಲ ನಾವು ಬಸ್ ಅಲ್ಲ ಟಿಂಪುಗೆ ಹಣೆ ಬರ್ಮ ಹಿಂಗ ಹೋಗುದಿಲ್ಲ. ಅದ್ರಿ ದೊಡ್ಡ ಟಪ್ ಮಾಡಿದ್ವಿ. ನಾವು ಟೈಮ್ ಯಾವಾಗ 6:30 ಆಗೈತಿ. ಇನ್ನು ಆದ್ರೆ ಇಲ್ಲೇ ಇದೀವಿ. ಅದೊಂದು ಟೆಂಪಲ್ ನೋಡ್ಕೊಂಡು ನಾ ಬೆಳಗ ಬಸ್ ಹತ್ತಿ ಹೋಗ್ಬೇಕು. ನೋಡೋಣ ಎಷ್ಟು ಗಂಟೆ ಆಗುತ್ತೋ ಏನೋ ಅಂತೇಳಿ. 9:00 ವರ್ಗೂ ಬಸ್ ಅದು ಇದಾವಂತ ಫ್ರೆಂಡ್ಸ್. ಹಾಫ್ ಅನ್ ಅವರ್ ಹೋಗುತ್ತಂತೆ ಜ್ಯೋತಿರ ಟೆಂಪಲ್ಗೆ. ಸೊ 9:00 ವರ್ಗೂ ಬಸ್ಗಳು ಇದಾವಂತೆ ಬೆಳಗಾವಿಗೆ. ಸೊ ಹಂಗಾಗಿ ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀವಿ ನೋಡ್ರಿ. ಇದ ಗಾಡಿ ಹತ್ತಿದ್ವಿ. ಈ ಗಾಡಿ ಹತ್ತಿ ಇಳದಿ ನಿಂತೆ ಕೆಳಗೆ ನಿಂತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಫೈನಲಿ ಜ್ಯೋತಿಬಾಯಿ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ಬರುತ್ತೆ ತಲೆನೂ ಬಂದ್ ಹೋಯ್ತು. ಸೊ ಇನ್ನು 1 ಅವರ್ ಒಳಗ ನಾವು ನೋಡ್ಕೊಂಡು ಹೊಳ್ ಬರಬೇಕು. ಮತ್ತೆ 8 ಗಂಟೆಗೆ ಬಸ್ ಬರ್ಬೇಕಂತ ಲಾಸ್ಟ್ ಬಸ್. ಸೊ ಆ ಬಸ್ ಹಿಡಿಬೇಕು. ಸೊ ಒಳಗೆ ಹೆಂಗೈತಿ ಏನಂತ ನೋಡೋಣ ಬರ್ರಿ. ಫ್ರೆಂಟ್ ನಾಲ್ಕು ದೀಪ ಮಾಲಿಕಂಬಂಕರ್ ಕಾಣ್ತಾವ ನಮಗೆ. ಸೊ ನೋಡ್ರಿ ಫ್ರೆಂಡ್ಸ್, ಹೊರಗಡೆಯಿಂದ ಈ ತರ ಐತಿ ಔಟ್ಲುಕ್. ದೀಪ ಮಾಲಿಕಂ ದೀಪ ಮಾಲಿಕಂ ನೋಡ್ರಿ, 1, 2, 3, 4 ಅದ ಇಲ್ಲಿ. ಈ ಹೊರಗಂಕರ್ ಹಿಂಗೈತಿ, ಒಳಗೆ ಹೆಂಗೈತೆ ಅಂತ ನೋಡೋಣ ಬರ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ಸೊ ಈ ರೀತಿಯಾಗೈತಿ. ಇದು ಕೊಲ್ಲಾಪುರದಾಗ ಜ್ಯೋತಿಬಾಯಿ ಟೆಂಪಲ್. ಹೊರಗೆ ಆಟ ಆಡೋದೈತಿ. ಬೇಡ ಬರ್ರಿ, ಟೈಮ್ ಆಗೈತಿ ನೋಡ್ರಿ ಮಗ. ಆಟ ಆಡೋದಕ್ಕೆಲ್ಲ ಐತಿ. ಇದು ಕೊಲ್ಲಾಪುರದಾಗ ಜ್ಯೋತಿಬಾಯಿ ಟೆಂಪಲ್ ನೋಡ್ರಿ ಫ್ರೆಂಡ್ಸ್. ಬಹಳ ಬಹಳ ಗುಡ್ಡದ ಮ್ಯಾಗ ಐತಿ. ಇದು ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಐತಿ. ಅದ್ರ ಟೈಮ್ ಇಲ್ಲ ಮಗ, ಬಹಳ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಹೋಗ್ತೀವಿ. ಟೆಂಪಲ್ ಹೆಂಗೈತಿ ಅನ್ನೋ ಗೊತ್ತಿಲ್ಲ. ಅದ್ರ ಬಹಳ ದೂರ ಐತಿ, ಇದು ಗುಡ್ಡದ ಮ್ಯಾಲ ಐತಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಟೆಂಪಲ್ ದೌಡಾಲಿನ್ಯಾಗ ಐತಿ ನೋಡ್ತಿರ್ಬೋದು. ಅಂಗಡಿಗಳು ಅಂತೂ ಭರ್ಜರಿ ಅದಾವು. ಈಗ ಏನ್ ನಡಿ, ಏನು ಇಲ್ಲಿ ತಗೊಳ್ಳೋದು ನಡಿ. ಈಗ ಕಾಲಾಗ ನೋಡ್ಕೊಂಡ್ ನಡ್ರೆ ಮೆಟ್ಲ ಅದಾವ. ತಗೋರಿ ಬರ್ರಿ. ಅಲ್ಲ ಇಬ್ರು ನೋಡಂಗ ಇಲ್ಲೇ ಅದಾರ ನೋಡ್ರಿ ನೋಡ್ರಿ. ಇಲ್ಲಿ ಜ್ಯೋತಿಬಾಯಿ ಟೆಂಪಲ್ ಬಂದಿದ್ದೀವ್ರಿ. ಇನ್ನು ಒಳಗಡೆ ಹೋಗಿಲ್ಲ, ದರ್ಶನ ಮಾಡಿಲ್ಲ.
ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೇಗೈತೆ ಅನ್ನೋದು ನಿಮ್ಮ ಕರ್ಕೊಂಡು ಹೋಗ್ತೀನಿ ಬನ್ರಿ ನಡೆ ನೋಡ್ರಿ ಫ್ರೆಂಡ್ಸ್. ದೇವಸ್ಥಾನ ಒಳಗಡೆ ಬಂದ್ವಿ ಇವಾಗ. ಈ ತರ ಐತೆ ನೋಡ್ರಿ ದೇವಸ್ಥಾನ ವ್ಯೂ. ಗೋಪುರ ನೋಡ್ರಿ ಚಂದ ಐತೆ ಅಂತೇಳಿ ಮುಂದ್ ಮುಂದ್ ಹೋದ್ರಿ. ನಾನು ಅರ್ಜೆಂಟ್ ಅರ್ಜೆಂಟ್ ಇಲ್ಲೇ ಮಾಡಕಂತೀನಿ. ಇದೇನು ಬಾವಿನೋ ಇದ್ದಂಗ ಇಲ್ಲ. ದರ್ಶನಕ್ಕೆ ಹೋಗೋದಿಲ್ಲ ಐತಿ. ಈ ದೇವಸ್ಥಾನಕ್ಕ ಗುಲಾಲನ್ನು ಹಾರಿಸ್ತಾರೆ. ಈಗ ಯಲಮ್ಮನ ಗುಡ್ಡಕ್ಕ ಭಂಡಾರ ಹಾರಿಸ್ತಾರೆ. ಮಹಿಳಾಲಿಂಗ ಭಂಡಾರ ಈ ದೇವರಿಗೆ ಗುಲಾಲ ಹಾರಿಸ್ತಾರ ನೋಡ್ರಿ ಫ್ರೆಂಡ್ಸ್. ಪಿಂಕ್ ಕಲರ್ ನೋಡ್ತಿರ್ಬೋದು. ದೇವಸ್ಥಾನ ಎಲ್ಲ ಫುಲ್ ಗುಲಾಲ್ ನೋಡ್ತಿರ್ಬೋದು. ಜ್ಯೋತಿಬಾಯಿ ಟೆಂಪಲ್ ಇದು ಗುಲಾಲ್ ಹಾರಿಸೋದು. ಒಂದೊಂದು ದೇವ್ರದ ಒಂದೊಂದು ವಿಶೇಷತೆ ನೋಡ್ರಿ. ಎಲ್ಲ ಕಡೆ ಗುಲಾಬ್ ಹಚ್ಚಿದಾರ. ಒಂದ್ ಕಡೆ ಅಲೋ ಇರ್ಲಿಲ್ಲ, ಅಲ್ಲಿ ವಿಡಿಯೋ ಮಾಡ್ಲಿಲ್ಲ. ಇವಾಗ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈಗ ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ವಿ. ಸೊ ನೋಡ್ತಿರ್ಬೋದು ಅದ್ರ ಒಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ ತಗೊಂಡೆ. ಸೊ ಹೆಂಗ್ ವಿಡಿಯೋ ಮಾಡಿನೋ ಏನೋ ನನಗೂ ಗೊತ್ತಿಲ್ಲ. ಬಾಳ ರಶ್ ಇತ್ತು ಒಳಗ. ಚೆನ್ನಾಗೈತಿ ಆದ್ರೆ ಟೆಂಪಲ್ ಫುಲ್ ಎಲ್ಲಿ ನೋಡಿದ್ರು ಗುಲಾಲ್ 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 ನೋಡ್ತಿರ್ಬೋದು. ನಮ್ ಕಡೆ ಯಲ್ಲಂಗುಡ್ಡಕ್ಕೆ ಹೋದಾಗ ಮತ್ತೆ ಮೊನ್ನೆ ಚಿಂಚಲಿ ಮಾಯಮ್ಮಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಎಲ್ಲ ಭಂಡಾರ ಹಾಕಿದ್ರು ದೇವಿಗೆ. ಸೊ ಇಲ್ಲಿ ಗುಲಾಲ್ ಹಾಕ್ತಾರ ನೋಡ್ರಿ. ಇದು ಎಲ್ಲಂದ್ರೆ ಕೊಲ್ಲಾಪುರದಾಗ ಜ್ಯೋತಿಬಾ ಟೆಂಪಲ್ ದಾಗ ನೋಡ್ರಿ. ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇರುತ್ತ ನೋಡ್ರಿ. ಗುಲಾಬ್ ಅಂದ್ರೆ ಗುಲಾಬ್ ನಮ್ ಕರ್ನಾಟಕದಾಗ ಭಂಡಾರ, ಇಲ್ಲಿ ಕೊಲ್ಲಾಪುರದಾಗ ಗುಲಾಲ್ ನೋಡ್ರಿ. ದೇವಸ್ಥಾನ ಒಳಗೋಗ್ಬೇಕಾದ್ರೆ ಎಲ್ಲರೂ ಮನೆಗೆ ಹಿಂಗತ್ತೆ ಗುಲಾಲ್ ಹಾಕ್ತಾರ ನೋಡ್ಬಿರ್ಬೋದು. ಬರ್ರಿ ಟ್ರೈ ಆಗಿದ್ದಾವೆ. ಆಗಲ್ಲ, ಇಲ್ಲಿ ಬಾಳ ರಶ್ ಇತ್ತು ಫ್ರೆಂಡ್ಸ್, ತೋರ್ಸಕ್ ಆಗಿರ್ಲಿಲ್ಲ. ನೋಡ್ಕೋರಿ ವಾ. ಓಕೆ ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಬಂದೀವಿ. ಇಲ್ಲೇ ಒಂದು ಸ್ವಲ್ಪ ಪ್ರಸಾದ ತಗೊಳ್ಳೋಣ ಅಂತೇಳಿ ತಗೊಳಕಂತೀವಿ. ಇಲ್ಲಿ ಸ್ಟೇ ಇದ್ದು ಸ್ವಲ್ಪ ಏನಾದರೂ ಫುಡ್ ಟೇಸ್ಟ್ ಮಾಡಬೇಕಲ್ವಾ. ಸೊ ಹಂಗಾಗಿ ನಮಗೇನು ಅಲ್ಲಿ ಫುಡ್ ಟೇಸ್ಟ್ ಮಾಡೋಕೆ ಅವಕಾಶನ ಸಿಗಲಿಲ್ಲ, ಟೈಮನ್ನು ಸಿಗಲಿಲ್ಲ ಅಂತ ಹೇಳ್ಬೋದು. ಜಸ್ಟ್ ದೇವ್ರ ಪ್ರಸಾದವನ್ನು ತೊಗೊಂಡ್ವಿ ಕೊಲ್ಲಾಪುರ ಟೆಂಪಲಲ್ಲಿ. ಸೊ ಇಲ್ಲಿ ಎಲ್ಲೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ದೇವ್ರ ಪ್ರಸಾದ ಆದರೂ ತೊಗೊಳ್ಳೋಣ, ಇಲ್ಲಿ ಬೇಡ ಅಂಥೇಳಿ. ಅದು ನಾನು ಬೇಡ ಅಂದೆ, ಹಸ್ಬೆಂಡನ್ನು ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ರು. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮನೆಗೆ ಬಂದಮೇಲೆ ಟೇಸ್ಟ್ ಮಾಡೋಣಲ್ಲ, ಇನ್ನೊಂದು ಬಾಕ್ಸ್ ತೊಗೊಂಬರ್ಬೇಕಿತ್ತು ಅಂತ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿತ್ತು. ನಾನು ಎಲ್ಲಿ ಗಂಟ್ಲು ಕೆರೆಯುತ್ತೇನೋ ಅಂಥೇಳಿ ಅಂದ್ಕೊಂಡಿದ್ದೆ. ಅಂದರೆ ಅದು ನೋಡೋದಕ್ಕೆ ಸ್ವಲ್ಪ ಹಂಗೆ ಇತ್ತದು, ಜಾಸ್ತಿ ಡಾಲ್ಡ ಮತ್ತು ತುಪ್ಪ ಬೆಣ್ಣೆ ಹಾಕಿ ಮಾಡಿರೋ ಥರ ಇತ್ತು. ಗಂಟ್ಲಲ್ಲಿ ಹಿಡಿಯುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಯಾರಿಗೂ ಮಕ್ಳಿಗೂ ಮತ್ತು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ, ಚೆನ್ನಾಗಿತ್ತು ಮಾತ್ರ. ಸೊ ಇನ್ನೊಂದು ಬಾಕ್ಸ್ ತರಬೇಕಿತ್ತು ಅಂತ ಅನ್ನಿಸ್ತು ಆಮೇಲೆ ತಿಂದ ಮ್ಯಾಗ. ಟೇಸ್ಟ್ ಯಾವ ಥರ ಇತ್ತು ಅಂತಂದ್ರೆ ಸ್ವಲ್ಪ ಧಾರವಾಡ ಪೇಡ ಮತ್ತು ಬೆಳಗಾವ್ ಕುಂದ ಇರುತ್ತಲ್ಲ ಸ್ವಲ್ಪ ಹಾಗೆ ಇತ್ತು. ಸೊ ಅದಕ್ಕಿಂತ ಇನ್ನೂ ಟೇಸ್ಟ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅರಿವಿ ನೋಡ್ರಿ, ನಾವು ಒಂದ್ ಕಡೆ ಇದ್ರೆ ಅರಿವಿ ಒಂದ್ ಕಡೆ. ಸೊ ಇವ್ರು ಎಲ್ಲೋದ್ರು ಅಂತ ಇವ್ರು ನೋಡ್ಕೊಂತಾನ ಟ್ರಿಪ್ ಮಾಡೋದಾಗೈತಿ.
ಟೈಮ್ ಆಗತ್ತೆ ಮತ್ತೆ ಬಸ್ ಹೋಗುತ್ತ ಗಾಡಿ ನಾವೆಲ್ಲೇ ದೇವ್ರಿಗೆ ಹೂ ತಗೊಂತೀವಲ್ಲ ಫ್ರೆಂಡ್ಸ್ ಹಣ್ಣುಕಾಯಿ. ಸೊ ಅಲ್ಲೇ ನಮ್ಮ ಲಗೇಜ್ನ ಇಟ್ಟು ಹೋಗ್ಬೋದು. ಆಕ್ಚುಲಿ ಹೋಗತ್ತೆ ಕರೈತಿ ದಮ್ಮ ಮೆಟ್ಲ ಅಂದ್ರೆ ಡೌನಲ್ಲಿ ಒಳಗೆ ಈ ಥರ ಇಳ್ಕೊಂತ ಹೋಗಿದ್ವಿ, ಈಗ ಹತ್ಕೊಂತ ಹೋಗ್ಬೇಕಲ್ಲ ಮೆಟ್ಲ. ಸೊ ಹಂಗಾಗಿ ಸುಸ್ತು ಆಗತಿ. ಅನ್ನಿದ ಮುಂದಾಗಿದ ಅಲ್ಲದ ನೋಡು, ಹಾಯ್ ಮಾಡಕತ್ತ ಅಲ್ಲದ ನೋಡು. ಈಗ ಮಕ್ಕಳು ನೋಡ್ರಿ ಫ್ರೆಂಡ್ಸ್, ಆಟ ಆಡ್ತೀವಿ ಅಂತಂದ್ರೆ ಈ ಜೀಪ್ ಒಳಗೆ. ಸೊ ಒಂದು ಸ್ವಲ್ಪ ಹೊತ್ತು ಆಟ ಆಡಕ್ಕೆ ಬಿಡೋಣ ಅಂಥೇಳಿ ಬಿಟ್ಟೀವಿ. ಸೊ ಅವರೂ ಕ್ಲೋಸ್ ಮಾಡಿದಾರ, ಒಂದು ಅರ್ಧ ಸೆಕೆಂಡ್ ಆದರೂ ಕೂತ್ಕೊಳ್ಳಿ ಅಂಥೇಳಿ ಕುಂದ್ರಿಸಿದ್ದೀವಿ ನೋಡ್ರಿ. ನಮಗೂ ಟೈಮ್ ಆಗಿತ್ತು, ಹೆಂಗಿದ್ರು ಬಸ್ ಬರೋ ಟೈಮ್, ಒಂದು ಸ್ವಲ್ಪ ಹೊತ್ತು ಕುಂತು ಆಡಲಿ ಅಂತೇಳಿ. ಒಂದು ನಿಮಿಷನೂ ಕುಂದಿರಲಿಲ್ಲ ಆ್ಯಕ್ಚುಲಿ. ಸೊ ಹಸ್ಬೆಂಡ್ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಅಂಥೇಳಿ ಹೇಳಕ್ಕಂತಿದ್ರು. ಸೊ ಅಷ್ಟಾಗಿ ಕುಂತು ಖುಷಿಪಟ್ರು ನೋಡ್ರಿ. ಒಂದು ಸ್ವಲ್ಪ ಡೇ ಟೈಮ್ನಾಗಾದರೂ ಬಂದಿದ್ರೆ ಚೆನ್ನಾಗಿರೋದು, ಮತ್ತು ಡೇ ಟೈಮ್ನಾಗೂ ಟೆಂಪಲ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದು, ಮಕ್ಕಳನ್ನ ಎಂಜಾಯ್ ಮಾಡೋರು. ಬಟ್ ಏನು ಮಾಡೋದು, ಬರತ್ತಲೇ ನೈಟ್ ಆಗೇ ಬಿಡುತ್ತೆ. ಸ್ಕೂಲ್ ಮಕ್ಕಳು ಇರ್ಬೋದು ಅಂತ ಅನ್ಸುತ್ತೆ ನೋಡಿ ಸಾಲ್ಕೊಂತಾರೆ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಜ್ಯೋತಿರ್ಬಾಯಿ ಟೆಂಪಲ್ ನೋಡಿಕೊಂಡು ಇವಾಗ ಕಲ್ಲಾಪುರ ಬಸ್ ಸ್ಟಾಪ್ಗೆ ಹೋಗಕ್ಕೆ ಅಂತೀವಿ. ಸೊ ಇಷ್ಟ ಹತ್ರ ವೇಟ್ ಮಾಡಿದ್ವಿ, ಒಂದು 5 ನಿಮಿಷ ಏನೋ ವೇಟ್ ಮಾಡಿದ್ವಿ ಬಸ್ಗೋಸ್ಕರ. ಬಸ್ ಬಂದೈತಿ ಇವಾಗ, ಹಸ್ಬೆಂಡ್ ಮುಂದೆ ಹೋಗಿದಾರ, ಅವ್ರು ಇವಾಗ ಹೋಗಿ ಸೀಟ್ ಇಡ್ತಾರ, ಆ ನಂತರ ನಾವು ಹೋಗ್ತೀವಿ. ನೋಡ್ತಿರ್ಬೋದು ಇಷ್ಟು ಜನ ಅದಾರ. ಟೈಮ್ ಬಂದು ಇವಾಗ 8 ಗಂಟೆ ಆಗಿರ್ತದೆ ಫ್ರೆಂಡ್ಸ್. ಸೊ 8 ಗಂಟೆ ಆದರೂ ಜ್ಯೋತಿರ್ಬಾಯಿ ಟೆಂಪಲ್ಗೆ ಇನ್ನೂ ಬರೋರು ಅದಾರ ನೋಡ್ರಿ. ಲಾಸ್ಟ್ ಬಸ್ 8 ಗಂಟೆನ ಐತೆ ಅಂತಂದು ಹೇಳಿದ್ರು ನನಗೆ, ನಮಗೆ ಆವಾಗಲೇ ಇವರೆಲ್ಲ ಇಳಿಯೋರು ಎಷ್ಟು ಯಾವಾಗ ಹೋಗ್ತಾರೋ ಏನೋ ಗೊತ್ತಿಲ್ಲ. ನಾವು ಬೇರೆ ಸ್ಟೇಟಿಂದ ಬಂದವರಲ್ವಾ ಇನ್ನೂ ಈ ಸ್ಟೇಟ್ಗೆ. ಸೊ ಹಂಗಾಗಿ ಸ್ವಲ್ಪ ಜಲ್ದಿ ಜಲ್ದಿ ಹೋಗೋದ್ರಾಯ್ತು ಅಂತೇಳಿ ಗುಡುಗುಡು ಹೋದ್ವಿ, ಗುಡುಗುಡು ಬಂದ್ವಿ. ಒಂದು 1/2 hour ಬಡಬಡ ಹೋಗಿ ನೋಡ್ಕೊಂಡು ಬಂದ್ಬಿಟ್ವಿ. ಕತ್ಲೂ ಏನು ಆಗೈತಲ್ಲ, ಏನು ಫೋಟೋನೂ ಸರಿಯಾಗಿ ತಗೊಳ್ಳಿಲ್ಲ, ಮತ್ತು ವಿಡಿಯೋನು ಏನು ತಗೊಳ್ಳಿಲ್ಲ. ನೀತಾ ಇಲ್ಲಿ ನಿಂತ ನೋಡ್ರಿ, ಅರಿವಿನ ಹೋಗಿ ಮತ್ತೆ ಬಿಸ್ಕಿಟ್ ಕೊಡ್ಸ್ಕೊಂಡ್ ಬಂದ ಅವ್ರ ಪಪ್ಪನ ಕೈಲೆ. ಸೊ ಇವಾಗ ಏನು ಒಂದು ವ್ಯೂ ತೋರ್ಸಕಂತೇನಲ್ಲ ಫ್ರೆಂಡ್ಸ್, ಇದು ಮಾತ್ರ ಸಖತ್ತಾಗಿ ಆಸಮ್ ಆಗಿತ್ತು. ಲೈವ್ ಆಗಿ ನೋಡೋದಕ್ಕೆ ಇಡೀ ಕೊಲ್ಲಾಪುರ ಸಿಟಿನ ಕಾಣಕ್ಕಂತಿತ್ತು. ಫುಲ್ಲು ಲೈಟ್ ಲೈಟ್ ಲೈಟು, ಡೇ ಟೈಮ್ನಾಗೆ ಆಗಿದ್ರೆ ಇನ್ನೂ ಮಸ್ತ್ ಕಾಣೋದು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ಕೊಲ್ಲಾಪುರ ಬಸ್ ಸ್ಟಾಪಿಗೆ ಬಂದ್ವಿ. ಇವಾಗ ಬೆಳಗಾವಿ ಹೋಗೋ ಬಸ್ ಎಲ್ಲಿದೆ ಅಂತ ನೋಡಬೇಕು. ಬರುತ್ತೆ ರಗಡ ಆಗಿದೈತೆ ಈಗ. ಬೆಳಗಾವಿ ಹೋಗಿ ಯಾವಾಗ ಇನ್ನೇ ಹೋದೇ ಹೂ ಅಂತ ಅನ್ಸಕತೈತಿ. ಬಸ್ ಸ್ಟಾಪ್ನಾಗ ನೋಡ್ರಿ ಎಲ್ಲಾರು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಹೆಂಗ್ ಮಕ್ಕೊಂಡಾರ ಅಂತೇಳಿ, ಹೆಂಗ್ ತಿಂತಾರ ಅಂತೇಳಿ ನೋಡ್ತಿರ್ಬೋದು. ಎಲ್ಲ ಹಾಸ್ ಹೊಚ್ಕೊಂಡ್ ಮಲ್ಕೊಂಡ ಬಿಟ್ರ ನಡಿವಿಂದ ಪಪ್ಪನ ಹಿಂದಿನ ನಡಿ. ಎಲ್ಲರೂ ನನ್ನ ನೋಡಕತ್ತಾರ, ಇವ್ರು ಯಾಕಿದ್ರು ವಿಡಿಯೋ ಮಾಡಕತ್ತಾರ, ಇವರು ಹಿಂಗ್ಯಾಕೆ ಫೋನ್ ಹಿಡ್ಕೊಂಡ್ ಬಂದ್ರ ಅಂತೇಳಿ ನಡಿ. ನೋಡ್ರಿ ಫ್ರೆಂಡ್ಸು ಕೊಲ್ಲಾಪುರ ಬಸ್ ಸ್ಟಾಪ್ ಹೆಂಗೈತೆ ಅಂತೇಳಿ, ಈ ತರ ಕಟ್ಟಿ ಕಟ್ಟಿ ಕಟ್ಟಿದಾರ ನೋಡ್ರಿ. ಇದು ಚೆನ್ನಾಗೈತಿ, ಚೆನ್ನಾಗಿ ಕಟ್ಟಿದಾರ ನೋಡ್ರಿ. ಫುಲ್ ಇದು ಸ್ಕ್ವಯರ್ ಇದು ನೋಡ್ತಿರ್ಬೋದು, ಸ್ಕ್ವಯರ್ ಸ್ಕ್ವೇರ್ ಕಟ್ಟಿದಾರೆ. ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಈ ರೀತಿ ಐತಿ ನೋಡ್ರಿ, ಫುಲ್ ರಶ್ ಐತಿ ಜನ. ಕೊಲ್ಲಾಪುರದಿಂದ ಬೆಳಗಾವ್ ಬಸ್ ಹತ್ತಿದ್ದೀವಿ ನೋಡ್ರಿ, ಈಗ ಫುಲ್ ರಶ್ ಇದೆ. ತಪ್ಪ ನೋಡ ಫುಲ್ ಹೋಗಲ್ಲ ಭರ್ಜರಿ ನಿಲ್ಸಾಕಂತಾರ. ನೀನು ಮಸ್ತ್ ನಿದ್ದೆ ಮಾಡು, ಸ್ಲೀಪಿಂಗ್ ಸೀಟ್ ಸಿಕ್ಕತಿ,
ಆರಾಮ್ ಬ್ಯಾಗ ಹೋಗೋ ಮಟ ಮಸ್ತ್ ಗುರು ಗುರು ನಿದ್ದೆ ಬಿಡಿ ಮಸ್ತ್ ನಿದ್ದೆ ಮಾಡ್ಕೊಂಡು ಮನೆಗೆ ಹೋದ್ರೆ ಸಾಕಾಗೈತಿ ನಮಗೆ ಅದ್ರಿಂದ ಫುಲ್ ಜೋರು ನಿದ್ದೆ ಬಾಯಿತಿ ಅವ್ರ ಪಪ್ಪನಾಗ ಮಾಡ್ಕೊಂಡಿದ್ದೇನೆ ಇದು ಇಷ್ಟ ಲಾಸ್ಟ್ ಸೀಟ್ ಬಾಬು ಸುಲಾತ ಈ ಸೀಟ್ ಸಿಕ್ಕಿದ್ದಕ್ಕೆ ಸೀಟ್ ಸಿಕ್ಕ ಫ್ರೆಂಡ್ಸ್ ಇವಾಗ ರಿಟರ್ನ್ ಬೆಳಗಾವಿಗೆ ರಸ್ತೆಯನ್ನು ಸ್ಟಾರ್ಟ್ ಆಯ್ತು ನಮಗೆ ರಿಟರ್ನ್ ಇಟ್ಕೊಂಡು ಇವಾಗ ಟೈಮು 9:20 ಆಗೈತಿ ಬೆಳಗಾವಿಗೆ ಹೋಗೋಕೆ ಎಷ್ಟು ಗಂಟೆ ತಗೋತೀನಿ ಅನ್ನೋ ಗೊತ್ತಿಲ್ಲ ಹಾಗಾಗಿ ಒಂದು 3 hour ಆಗ್ಬೋದು ಅಂತ ಅನ್ಕೊಂತೀನಿ ವೆರಿ ಕಷ್ಟ ಆಗುತ್ತೆ ಅನ್ಸಪ್ಪ ಬೆಳಗಾವಿ ರೀಚ್ ಆಗುತ್ತೆ ಸೊ ನೋಡೋಣ ಎಷ್ಟು ಗಂಟೆ ಹೋಗ್ತೀವೋ ಏನು ಅಂತೇಳಿ ನನಗಂತೂ ಇವಾಗಲೂ ಹಿಂದೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ನೋಡ್ರಿ ಟೈಮ್ ಎಷ್ಟಾಗೈತಿ ಅಂತ ಅಂದ್ರ ಇವಾಗ ಮನೆಗೆ ಬರುತ್ತಲೇ ನೋಡ್ತಿರ್ಬೋದು 12:30 ಆಗೈತಿ ಬೆಳಗಾವ್ ಬಸ್ ಸ್ಟಾಪಿಗೆ ಬರುತ್ತಲೇ 12:10 ಆಗಿತ್ತು 12:10 ಸೊ ಮನೆಗೆ ಬರೋಕೆ 1/2 hour ಬೇಕಾಯಿತು ಆಟೋ ಮಾಡ್ಕೊಂಡು ಬಂದ್ವಿ ಸೊ ಇನ್ನು ಅನ್ಕೋಬಿಡ್ತೀವಿ ಫುಲ್ ಟೈರ್ಡ್ ಆಗಿಬಿಟ್ಟೈತಿ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೂಪರ್ ಗಾಡಿ ನೋಡ್ರಿ ಅಲ್ಲಿ ನಮ್ಮ ಒಂದಲ್ಲ ಅಂತ ಎರಡೇ ಗಾಡಿ ತೋರ್ಸಕ್ ಬರುತ್ತಾ ನಾಳೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಅದೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಚೆನ್ನಾಗಿತ್ತು ಮಸ್ತಾಗಿತ್ತು 2 places ನೋಡ್ಕೊಂಬಂದ್ರಿ ಸೊ 2 places ಹೆಂಗದವು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್ ಎಸ್ ಜ್ಯೋತಿಪ ಟೆಂಪಲ್ ನಮ್ಮ ಅಣ್ಣ ಮೇಗಿಂದ ಎಲ್ಲ ಹೋಗೈತಿ ನಿಮ್ಮ ಅಣ್ಣ ಮೇಗಿಂದ ಹಂಗಾಯ್ತಲ್ಲ ನಮ್ಮೂರು ಮಕ್ಕಳು ನಿಮಗಿಲ್ಲ ನನ್ನ ನಿಮಗೂ ಇಲ್ಲ ಯಾಕಿಲ್ಲ ನಿಮ್ಗೆ ಯಾಕೆ ಹೋಗೈತಿ ನಮ್ಗೆ ಯಾಕೆ ಐತೆ ಅಂತ ನಾನು ಆಯಿಲ್ ಸ್ಕಿನ್ ನಮ್ದು ಡ್ರೈ ಸ್ಕಿನ್ ನನಗೆ ತಂದು ಹಾಕಿದ್ದು ಆಯಿಲ್ ಸ್ಕಿನ್ ಇಲ್ಲ ಸೊ ಈ ತೆಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್ ಏನು ಸರ್ ಕುಕ್ಕು ಎಣ್ಣೆ ಸುಗಿರ್ತೀನಲ್ಲ ಹಿಂಗಾಗಿ ಅದಕ್ಕೆ ಹೋಗೋದು ತೊಳ್ಕೊಂಡು ಹೋಗುತ್ತೆ ನಿದ್ದೆ ಮಾಡಿ ದಿವಸನೆ ಇಲ್ಲ ಇವ್ರ ಸಲ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಬಿದ್ದು ಇದ್ದಾನಂತೇಳಿ ಪರವಾಗಿಲ್ಲ ಸ್ವಲ್ಪ ನಿದ್ದೆ ಆಯ್ತು ಹಿಂಗ ಸ್ವಲ್ಪ ಸ್ಲೀಪ್ ಮಾಡತ್ರ ಸೀಟ್ ಇತ್ತಲ್ಲ ಹಂಗಾಗಿ ನನಗೆ ತಂದು ಫುಲ್ ಜೋರು ನಿದ್ದೆ ಮಾಡಿದಾಳ ಹಿಂಗು ಎತ್ತರ ಎಲ್ಲ ಮಕ್ಕಳಂತೂ ಜೋರಾಗೆ ಮಾಡಿದ್ರು ಬಿಡ ನಾನು ಸ್ವಲ್ಪ 50-50 ಓಕೆ ಹೆಂಗು ಒಂದೇ ಟ್ರಿಪ್ ಮುಗೀತು 2 days ಟ್ರಿಪ್ ಮಾಡಿದ್ವಿ ಒಂದೇ ಟ್ರಿಪ್ ಚೆನ್ನಾಗಿತ್ತು ಟ್ರಿಪ್ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿರೋ ಟೆಂಪಲ್ಸ್ನೆಲ್ಲ ನೋಡ್ಕೊಂಡು ಬಂದ್ವಿ ಸೊ ಅಲ್ಲೆಲ್ಲ ಹೆಂಗಿದೆ ನೇಚರು ಮತ್ತೆ ಎನ್ವೈರ್ಮೆಂಟ್ ಎಲ್ಲ ಹೆಂಗೈತಿ ಅಂತೇಳಿ ನೋಡಿದ್ವಿ ಸೊ ಇಲ್ಲಿಗೂ ಅಲ್ಲಿಗೂ ಬಹಳ ಡಿಫ್ರೆಂಟ್ ಐತಿ ಎಲ್ಲಿ ಕನ್ನಡದವ್ರಂತೂ ಇಲ್ವೇ ಇಲ್ಲ ಒಬ್ಬರೇ ಒಬ್ರು ಕನ್ನಡದವ್ರು ಸಿಕ್ಕಿದ್ರಲ್ಲ ಜ್ಯೋತಿಬಾ ಟೆಂಪಲ್ ನೋಡ್ಕೊಂಡು ಬರೋ ಬಸ್ನಾಗ ಒಬ್ಬರ ಜೊತೆ ಕನ್ನಡ ಮಾತಾಡ್ಕೋ ಅಂತ ಕುಂತಿದ್ದೆಲ್ಲ ಸೊ ಒಬ್ರ ಅಲ್ಲ ಇರ್ಬೋದೇನಾದ್ರೆ ನಮಗೆಲ್ಲಿ ಸಿಗ್ಲಿಲ್ಲ ಹೆಂಗೋ ಸ್ವಲ್ಪ ಹಸ್ಬೆಂಡು ಹಿಂಗ ಹಿಂದಿ ಮ್ಯಾನೇಜ್ ಮಾಡ್ತಾರ ಸ್ವಲ್ಪ ಮ್ಯಾನೇಜ್ ಮಾಡೋ ಅಷ್ಟು ಪರ್ಫೆಕ್ಟ್ ಫುಲ್ ಬರಂಗಿಲ್ಲ ಅದ್ರ ಅರ್ಥ ಆಗ್ತೈತಿ ಸೊ ಹಿಂಗ ಮ್ಯಾನೇಜ್ ಮಾಡಕ್ ಬರ್ತೈತಿ ಸೊ ಹಂಗಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ನೋಡ್ರಿ ಫ್ರೆಂಡ್ಸು ಸ್ವಲ್ಪನೂ ಹಿಂದಿ ಬರಂಗಿಲ್ಲ ಅಂತಂದ್ರೆ ಆ ಕಡೆ ಎಲ್ಲ ಹೋಗೋದು ಸ್ವಲ್ಪ ಕಷ್ಟನ ಸೊ ಅಂತೂ ಹೆಂಗೋ ನೋಡ್ಕೊಂಡು ಬಂದ್ವಿ ಬೇರೆ ದೇಶ ನಾವು ಸುತ್ತಬೇಕು ಅಂತಂದ್ರೆ ನಮಗೆ ಬೇರೆ ಲ್ಯಾಂಗ್ವೇಜ್ ಬರಲೇಬೇಕು ಬಂದ್ರೆ ನಾವು ಬೇರೆ ಸ್ಟೇಟ್ಗೆಲ್ಲ ಹೋಗಿ ನಾವು ಆ ದೇಶನ ನೋಡಿಕೊಂಡು ಬರ್ಬೋದು ಟ್ರಿಪ್ ಮಾಡಿಕೊಂಡು ಅಲ್ಲಿರೋ ಪ್ಲೇಸಸ್ನೆಲ್ಲ ನೋಡ್ಬೋದು ಸೊ ಮತ್ತಿನ್ನೊಂದು ಈ ವಿಂಟರ್ ಸೀಸನ್ನಾಗ ಆ ಕಡೆ ಎಲ್ಲ ಟ್ರಿಪ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ ಇದು ನನ್ನ ಅನಿಸಿಕೆ ಅನುಭವದ ಮಾತು ಯಾಕಂತಂದ್ರೆ ಇಂಥ ವಿಂಟರ್ ಸೀಸನ್ನಾಗನ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನಿಸ್ತು ನನಗ ನೋಡಿದ್ರೆ ರೋಡ್ ಮ್ಯಾಗ ಅಷ್ಟು ನಾವು ನಡ್ದೇ ಇಲ್ಲ ಅದು ಚೆನ್ನಾಗೈತಿ ಬಹಳ ಗುಡ್ಡದ ಮ್ಯಾಗಿತ್ತು
ಹಂಗ ಗಾಡಿ ಹೋಗ್ತಾ ಇದ್ರ ಸುತ್ತಲು ಇಡೀ ಕೊಲ್ಲಾಪುರ್ ಸಿಟಿನ ಕಾಣಕಂದಿತ್ತು. ಸೊ ಅಷ್ಟು ಎತ್ತರಕ್ಕಿತ್ತು, ಆದ್ರೆ ವಿಡಿಯೋದಾಗ ಅಷ್ಟು ಕ್ಯಾಪ್ಚರ್ ಆಗಿಲ್ಲ, ರಿಯಲ್ ಆಗಿ ನೋಡು. ಹಂಗ ಚೆನ್ನಾಗಿತ್ತು ಅದನ್ನು. ಏನೋ ಇನ್ನೂ ಬರ್ತಾನೆ ಇಲ್ವಲ್ಲ, ಇನ್ನೂ ಬರ್ತಾನೆ ಇಲ್ವಲ್ಲ ಅಂತಂದು ನೋಡಾಕಂತಿದ್ವಿ. ಬಟ್ ಅದು ಒಂದು ಮುಕ್ಕಾಲ್ ಅವರ್ ಟೈಮ್ ತಗೊಂತೇನೋ ಕೊಲ್ಲಾಪುರ್ ಸಿಟಿಯಿಂದ ಜ್ಯೋತಿಬಾ ಟೆಂಪಲ್ ಹೋಗಕ್ಕ. ಸೊ ಅದು ಕೊಲ್ಲಾಪುರದಾಗ ಇರೋದು. ಹಸ್ಬೆಂಡ್ ಇದಕ್ಕೂ ಮೊದಲು ಟೂ ಟೈಮ್ ಹೋಗಿ ಬಂದಿದ್ದಾರೆ. ಅವಾಗ ಕೊಲ್ಲಾಪುರದಾಗ ಜ್ಯೋತಿಬಾ ಟೆಂಪಲ್ ಐತಿ ಅನ್ನೋದು ಗೊತ್ತಿರಲಿಲ್ಲ. ಈ ಸರ್ತಿ ಏನಾಯ್ತು ಅಂತಂದ್ರೆ ಈ ಸರ್ತಿನ ಹಂಗಾಗ್ತಿತ್ತು ನಮಗೆ ಆಕ್ಚುಲಿ. ಹಂಗ ಸೀದ ಕೊಲ್ಲಾಪುರ್ ಮಹಾಲಕ್ಷ್ಮಿ ಟೆಂಪಲ್ ನೋಡ್ಕೊಂಡು ಬಂದಿದ್ವಿ ಅಂತಂದ್ರೆ ಈಸಲ್ನೂ ಅದು ಒಂದೇ ಟೆಂಪಲ್ ನೋಡ್ಕೊಂಡು ಬರ್ತಿದ್ವಿ. ಟ್ರೈನೇ ಹೋಗ್ಬೇಕಾದ್ರೆ ಒಬ್ರು ಹೇಳಿದ್ರು ಕೊಲ್ಲಾಪುರದಾಗ ಜ್ಯೋತಿಬಾ ಟೆಂಪಲ್ ಒಂದ್ ಐತಿ ನೋಡ್ರಿ, ಮಸ್ತ್ ಐತಿ ಅಂತ ಹೇಳಿ ಹೇಳಿದ್ರು. ಸೊ ಅವ್ರು ಹೇಳಿರೋದ್ರಿಂದ ಅಲ್ಲಿ ಹೋಗಿ ನೋಡ್ಕೊಂಡು ಬರೋ ಹಾಗಾಯ್ತು ನೋಡ್ರಿ. ಸೊ ಈ ರೀತಿಯಾಗಾಯ್ತು. ನಿಮ್ಮೆಲ್ಲರಿಗೂ ಹೆಂಗನಸ್ತು ಅಂತ ಹೇಳಿ ನಾನೊಂದು ಗಡ್ಬಡ್ನ್ಯಾಗ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡೀನಿ. ಹೆಂಗ ನಿಮ್ ಜೊತೆ ಶೇರ್ ಮಾಡ್ಕೊಂತೀನೋ ನನಗೆ ಗೊತ್ತಿಲ್ಲ. ಸೊ ನೋಡ್ಬೇಕು ಯಾವ ರೀತಿ ಎಲ್ಲ ಬ್ಲಾಗ್ನ ನಿಮ್ ಜೊತೆ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿ. ಸೊ ಇವತ್ತಂತೂ ಟೈಮ್ ಒಂದು ಗಂಟೆ ಆಯ್ತು. ಸೊ ಇನ್ನ ಮಲ್ಗೋದಷ್ಟೇ. ಇನ್ನ ಮಕ್ಕಳ ಸ್ಕೂಲ್ ಹಾಲಿಡೇ ಐತಿ, ಮತ್ತಿವತ್ತು ಹೆಚ್ಚು ನೀರು ಕುಡಿದಿಲ್ಲ. ಇವತ್ತೇನೆ ಸ್ವಲ್ಪ ನನ್ನ ಬಾಯಲ್ಲಿರೋ ಸ್ವಲ್ಪ ಹುಣ್ಣು ಕಡಿಮೆ ಆಗಿರೋದು ಅಂತಂದ್ರೆ ನಿನ್ನೆ ನೈಟಿಂದ ಒಂದು ಸ್ವಲ್ಪ ಲೈಟಾಗಿ ಖಾರ ತಿನ್ನಕಂತೀನಿ, ಸ್ವಲ್ಪ ಹುಷಾರಾಗೈತಿ. ಇವತ್ತು ಮತ್ತೆ ನಾವು ನೀರು ಕುಡಿದಿಲ್ಲಲ್ಲ, ನಾನು ಮಕ್ಕಳು ಹಸ್ಬೆಂಡ್ ಮತ್ತೆ ನಾನು ಎಲ್ಲರೂ ಈವನ್ ಎಲ್ಲರೂ. ಸೊ ಎಲ್ಲರೂ ಹೆಚ್ಚಾಗಿ ನೀರು ಕುಡಿದಿಲ್ಲ, ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾಶ್ರೂಮ್ ಪ್ರಾಬ್ಲಮ್ ಆಗತ್ತಾ ಅಂತೇಳಿ. ಟೂ ಶಾಪಿಂಗ್ ಅನ್ವಿತಾ ಅಂತೂ ದೊಡ್ಡ ರಗಳೆ ಮಾಡಿದಾಳ, ನಾಳೆ ಬ್ಲಾಗ್ನಾಗ ಹೇಳ್ತೀನಿ ಅದ್ ಏನೇನಂತ ಹೇಳಿ. ಇಕ್ಕಿದಂಗಾರ ಬಹಳ ಇವತ್ತು ಹೇಳಕ್ಕಾಗಲ್ಲ ಅಂತ ಪ್ರಾಬ್ಲಮ್ ಮಾಡ್ಬಿಟ್ಲು. ಸೊ ಏನಂತೇಳಿ ನಾಳೆ ಬ್ಲಾಗ್ನಾಗ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.